ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸೊ ಲೈಫ್ ಒಂದ್ ಸ್ವಲ್ಪ ಬೋರ್ ಆಗಿದೆ, ಲೈಫ್ ಒಂದ್ ಸ್ವಲ್ಪ ಡಲ್ ಆಗಿದೆ, ಲೈಫ್ ಒಂದ್ ಸ್ವಲ್ಪ ಏನೇಳಿ ಟೆನ್ಷನ್ ಕ್ರಿಯೇಟ್ ಆಗಿದೆ. ನಮ್ ಸುತ್ತಮುತ್ತ ನಡೆದಿರೋ ಘಟನೆಗಳು ನೋಡ್ತಾ ಇದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ತಾಳ ತಪ್ತಾ ಇದೆ ಅಂತ ಅನಿಸ್ತಾ ಇದೆ ಜೀವನದ್ದು. ಆದ್ರೆ ಈ ತಪ್ಪಿರುವಂತ ತಾಳವನ್ನ ಮತ್ತೆ ಸರಿದೂಗಿಸೋ ಟೈಮ್ ಬಂದೇ ಬರುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ವೇಟ್ ಮಾಡ್ಬೇಕಾಗಿದೆ. ಸ್ವಲ್ಪ ಏನ್ ಡಿಪ್ರೆಷನ್ ಒಳಗಾಗಿದೀವಿ. ಈ ನಿಟ್ಟಿನಲ್ಲಿ ಇವತ್ತೊಬ್ಬ ಅದ್ಭುತವಾದ ಅತಿಥಿ ನಾನು ನಿಮ್ಮ ಎದುರುಗಡೆ ತರ್ತಾ ಇದ್ದೀನಿ. ಅವರು ಬೇರೆ ಯಾರವಲ್ಲ, ಇಡೀ ಕರ್ನಾಟಕದ ಮನೆ ಮಾತಾಗಿರುವಂತಹ, ಕರ್ನಾಟಕದಲ್ಲಿ ಹೋದೆಲ್ಲೆಡೆ ಅವರು ನಗುವನ್ನು ಪಸರಿಸುವಂತ ವ್ಯಕ್ತಿ ಪ್ರಾಣೇಶ್ ಗಂಗಾವತಿಯವರು. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಸರ್, ನಿಮ್ಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈ ಸಾಮೂಹಿಕವಾಗಿ ಶ್ರಾದ್ದ ಮಾಡಿಸ್ತಾರೆ ಪಕ್ಷ ಮಾಸದಲ್ಲಿ 20-30 ಸಾರಿ. ಎಲ್ಲಾರು ತರ್ಪಣ ಬಿಡ್ರಿ, ಎಳ್ಳು ನೀರು ತೊಗೊಳ್ರಿ ಕೈಯಾಗ, ಎಳ್ಳು ನೀರು ಬಿಡ್ತಾರೆ. ಹೆಸರು ಹೇಳ್ಕೊಂಡ್ ಬಿಡ್ರಿ ಅಂತಂದ ಹೇಳಿ ಒಬ್ಬ ತನ್ನ ಹೆಸರು ಹೇಳ್ಕೊಂಡು ತರ್ಪಣ ಬಿಟ್ಟಿದ್ನ. ನನಗೂ ಅದೇ ಕಂಪ್ಲೇಂಟ್ ಇದೆ ಸರ್. ನಮ್ಗೆ ನೀವು ನಗೋದಿಲ್ಲ ಪ್ರಾಣೇಶ್ ಅಂತಾರೆ, ಅದಕ್ಕೆ ನಮ್ ಗುರುಗಳಾಗಿರ್ತಕ್ಕಂತ ಬೀಚವರೇ ಉತ್ತರ ಕೊಟ್ಟಿದ್ದಾರೆ. ನಸ್ಯದ ಡಬ್ಬಿ ತಾನು ಸೀನುವುದಿಲ್ಲ, ಬೇರೆಯವರನ್ನು ಸೀನಿಸುತ್ತೆ. ನಾವು ಈ ತರ ಮಾತಾಡು ಬೇಕಾಬಿಟ್ಟಿ ಅಂದ್ರೆ ಬೇಕಾದಷ್ಟು ಮಾತಾಡ್ತೀವಿ. ಆದ್ರೆ ಅವ್ರು ಬಿದ್ದು ಬಿದ್ದು ನಕ್ಕು, ಅದ್ರಲ್ಲಿ ಮುದುಕಂತೂ ಕೈ ಹಿಡಿದು, ನನ್ನ ಸಾವು ಡಿಸೈಡ್ ಆಗಿದೆ ಪ್ರಾಣೇಶ್ ಅವರೇ, ಇವತ್ ನಿಮ್ಮನ್ನು ಕಣ್ಣಾರೆ ನೋಡಿದೆ, ನಾನು ಇನ್ ಯಾವಾಗ ಸತ್ರು ಚಿಂತೆ ಇಲ್ಲ ಅಂತ ಹೇಳಿದಂತ ಉದಾಹರಣೆ ಇದೆ ಸರ್. ಸರ್, ಇದು ಒಂದು ಈ ನೀವು ಮಾತು ಹೇಳ್ತಾ ಒಂದು ಹೇಳಿದ್ರಲ್ಲ ಸರ್, ಫಸ್ಟ್ ಯಾವ್ದು ಕಮಲ, ಅದು ಯಾವ್ದು ಸರ್, ನನಗೆ ಒಂದ್ ಸ್ವಲ್ಪ ಹೇಳಿ ಸರ್. ನಾನು ಕೇಳಿಲ್ಲ. ಒಂದು ದಳದ ಕಮಲದಲ್ಲ ಅದು ಬಹಳ ಲೆಂತಿ ಜೋಕ್ ಸರ್. ಅದು ಏನಂದ್ರೆ, ಈ ಹಳ್ಳಿಗಳಲ್ಲಿ ಈಗ ನಮ್ಮನ್ನ ಕರೆಸ್ತಾರೆ, ಹಾಸ ಸಂಜೆ ಪ್ರಾಣೇಶ ಬಂದಾನ ಅಂದ ತಕ್ಷಣ ಸಿಕ್ಕಾಪಟ್ಟೆ ಜನ ಸೇರ್ತಾರೆ, ಅಥವಾ ನಗೆ ಹಬ್ಬ ಅಂದ್ರೆ ಯಾರ್ ಬಂದ್ರು ಸೇರ್ಬಿಡ್ತಾರೆ ಜನ. ಈಗ ಅದೊಂದು ಟ್ರೆಂಡ್ ಶುರುವಾಯ್ತು. ಹಾಗೆ ಹೋದಾಗ ಜನ ಜಾಸ್ತಿ ಸೇರಿದ ತಕ್ಷಣ ಆ ಊರಿನ ಪುಡಾರಿಗಳಿಗೆ ಒಂಥರ ಹುರುಕದ್ಬಿಡ್ತು, ಏ ಜನ ಸೇರಲ್ಲೇ ನಾವು ಬಿಡಬಾರ್ದು ಅಂತೇಳಿ ಅವರ ಮಾತಾಡಕ್ ಹಚ್ಚಿಬಿಡ್ತಾರೆ. ಕೌನ್ಸಿಲರ್ ಮಾತಾಡ್ತಾನ, ಮುನ್ಸಿಪಾಲ್ಟಿ ಅಧ್ಯಕ್ಷ ಮಾತಾಡ್ತಾನ, ಎಲ್ಲಾ ಪುಡಾರಿಗಳು ಮಾತಾಡ್ತಾರ, MLA ಮಾತಾಡ್ತಾನ, ಮಿನಿಸ್ಟರ್ ಮಾತಾಡ್ತಾನ, ಎಲ್ಲಾ ಆಗಿ ನಮ್ಗ ಇನ್ನೇನು ಪ್ರಾಣೇಶ್ವರ ಹಾಸ್ಯ ಸಂಜೆ ಶುರುವಾತು ಅಂದಾಗ ಅದಕ್ಕೆ ಸಂಜೆ ಅಂತಾರ, ನಮ್ ಕೈಯ ಮೈ ಕೊಟ್ಟ 10 ಗಂಟೆ ರಾತ್ರಿ. ಆದ್ರೂ 10 ಗಂಟೆ ಆಯ್ತು ಅಂತ ಶುರು ಮಾಡಿದೆ ನಾನು. ಶುರು ಮಾಡಿದ್ರೆ ಸರ ಬಾಳ ಜನ ಸೇರ್ಯಾರ, ನಾವೊಂದು ಸ್ಪರ್ಧಾ ಇಟ್ಕೊಂಡಿದ್ವಿ ಸರ, ಆ ಸ್ಪರ್ಧಾ ಒಂದ್ ನಡೆಸ್ಬಿಡ್ತೀವಿ ಸರ ಅಂದ್ರು. ಏನ್ ಸ್ಪರ್ಧೆ ಇಲ್ಲ ಎಂದೆ. ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಸ್ಪರ್ಧೆ ಇದೆ ಅಂದ್ರು. ಏ ಹೊತ್ತಾಗೆ ತೋಮರಯ್ಯ, ಏನಂದ್ರೆ ಸರ ಬಾಳ ಮಂದಿ ಇಲ್ಲ ಸರ ಅಂತ ಹೇಳಿ ಒಬ್ಬೊಬ್ಬರನ್ನ ಕರೆಯಕ್ ಹಚ್ಚಿದ್ರು. 60 ಮಂದಿ ಇದ್ರು, 60 ಮಂದಿ ಸ್ವಲ್ಪ ಮಂದಿ ಅಂತ. ಒಬ್ಬೊಬ್ರು ನಾಲ್ಕು ಹಾಡು ಹಾಡಕ್ ಹಚ್ಚಿದ್ರು ಅವ್ರು. ಭಾವಗೀತೆಯೊಳಗು ಅವಂದ ಹೆಸರು, ಚಿತ್ರಗೀತೆಗ ಅವಂದ ಹೆಸರು, ಭಕ್ತಿಗೀತೆಗ ಅವಂದ ಹೆಸರು. ಏನು ಅವಮಾನ ಹಿಂಗಾದ್ರ ಸರ್ ಹಳ್ಳಿ ಊರು ಸರ. ಆಮೇಲೆ ನಿಮ್ಗೆ ಇನ್ನೊಂದು ರಿಕ್ವೆಸ್ಟ್ ಸರ, ಏನಂದ್ರೆ ನೀವು ವಾಪಸ್ ಹೋಗಕ್ ಬಸ್ಸೇ ಇಲ್ಲ ಸರ್, 12 ಗಂಟೆ ಆಗೈತೆ ರಾತ್ರಿ ಈಗ. ಇನ್ನು ನೀವು ಹೆಂಗಿದ್ರು ಮುಂಜಾನೆ ಹೋಗ್ಬೇಕು, ಹೋಗಿ ಮಕ್ಕೊಂತೀರಿ ಯಾಕ, ಮುಗಿಸ್ಬಿಡೋಣ ಸರ್ ಅಂತಂದು ಬೆಳತನ ಹೇಳದ್ರಿ. ನಡೆದ ಘಟನೆ ಇದು. ಸುಮಾರು ಬೆಳಗಿನ ಜಾವ 6:30 ಆಯ್ತು ಎಲ್ಲ ಸಭೆ ಭಕ್ತಿಗೀತೆಗಳ ಸ್ಪರ್ಧೆ ಮುಗ್ದಾಗ. ಅದಕ್ಕೆ ಮಾರ್ಕ್ಸ್ ಹಾಕಿ ಅವ್ರಿಗೆ ಪ್ರೈಸ್ ನನ್ನ ಕಡೆಯಿಂದ ಕೊಡಿಸಿ ನನ್ನ ಕೈಯ ಮೈ ಕೊಟ್ಟಾಗ ಚುಮ್ಮು 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 7 ಗಂಟೆ ರೀ ಮುಂಜಾನೆ, ಚಳಿಗಾಲ ಜಲ್ದಿ ಬೆಳಕಿರ ಆಗ್ತಿದ್ದಿಲ್ಲ. ಅವಾಗ ನಾನು ಇನ್ನೇನ್ ಮಾತಾಡಬೇಕು ಅಂತ ಮೈ ಹಿಡ್ಕೊಂಡು ಎದ್ರ ನನ್ ಮುಂದೆ ಕೂತೊಂದು ಮುದಿಕೆದ್ ನಿಂತೀರಿ. ಏನಲ್ಲ ಅಪ್ಪ, ನಿನ್ ನನ್ನ ಸಂಜೆ ಮುಂದೆ ಪ್ರಾರ್ಥನಾ ಹಾಡಕ್ ಕರ್ಕೊಂಡ್ ಬಂದಾರ, ನಾ ಇನ್ನ ಪ್ರಾರ್ಥನಾನ ಹಾಡಿಲ್ಲ. ಅಷ್ಟೊತ್ತಿಗಾಲೇ ಒಂದ್ 60-70 ಹಾಡು ಕೇಳಿ ನಾನು, ಅಷ್ಟು ಮಂದಿ ಭಾಷಣ ಕೇಳಿ ನನಗೆ ತಲೆನೂ ಕೆಟ್ಟಿತ್ತು. ನಮ್ಮ ಹಳ್ಳಿ ಭಾಷೆದಾಗ ಹೇಳದ, ಯವ್ವ ಬೆಳತನ ಇಷ್ಟು ಮಂದಿ ಹಾಡ ಕೇಳಿ, ನಿಂದ ಒಂದ್ ವಜ್ಜೆ ಹಾಕೈತ ನನಗ, ಒಗಿ ಬಾ ಅನ್ಯ ಅಲ್ಲಿ ಹಾಡ ಬಾ ಅಂದ್ರೆ ತಿಳಂಗಿಲ್ಲ, ಒಗಿ ಬಾ ಅನ್ಬೇಕು. ಆ ಮುದುಗಿ ಕೈಯಾಗ ಆರತಿ ತಟ್ಟಿ ಹಿಡ್ಕೊಂಡ್ಬಂದ್ ನಿಂತು ಹಾಡಕ್ ಹತ್ತಿಲ್ರಿ. ಆ 60 ಹಾಡನ್ನು ಮೀರಿಸಿದಂತ ಹಾಡು ಏನು, ಒಂದು ದಳದ ಕಮಲದಲ್ಲಿ ಒದಗಿ ಬಂದ ಲಿಂಗವೇ, ಸತ್ಯಶಾಂತಿ ಲಿಂಗವೇ, ನಿತ್ಯ ಪ್ರಾಣ ಲಿಂಗವೇ. ಬೆಳಗ್ತಿದ್ಲು ನನ್ನ ಕಡೆಗೊಮ್ಮೆ, ಮಂದಿ ಕಡೆಗೊಮ್ಮೆ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಎರಡು ದಳದ ಕಮಲದಲ್ಲಿ ಎರಗಿ ಬಂದ ಲಿಂಗವೇ, ಸತ್ಯಶಾಂತಿ ಲಿಂಗವೇ, ನಿತ್ಯ ಪ್ರಾಣ ಲಿಂಗವೇ, ಓಂ ನಮ ಶಿವಾಯ. ಮೂರು ದಳಕ್ಕೆ ಮೂಡಿ ಬಂದ ಲಿಂಗವೇ, ನಾಲ್ಕು ದಳಕ್ಕೆ ನಾದ ಜ್ಯೋತಿ ಲಿಂಗವೇ, ಐದು ದಳಕ್ಕೆ ಐಕ್ಯವಾದ ಲಿಂಗವೇ ಅನ್ನೋದು ಮತ್ತೆ ಕೋರಸ್ ಓಂ ನಮ ಶಿವಾಯ, ಓಂ ನಮ ಶಿವ. ಮೈ ಗಾಡ್, ಆ ಮುದುಕಿ 10 ದಳಕ್ಕೆ ಬಂದು ಗಂಟ್ಲಾರ್ತೀರಿ ಆ ಮುದುಕಿಗೆ. ನನ್ನ ಹತ್ರ ನೀರಿನ ಬಾಟ್ಲೆ ಇತ್ತು, ಮಂದಿನ ಓಂ ನಮ ಶಿವ ಅನ್ನ ಕಸಿತ ಮುದುಕಿ. ಅಪ್ಪ ರಾತ್ರಿಯಿಂದ ಮಕ್ಕೊಂಡ್ರೆ ಓಂ ನಮ ಶಿವ ಏನ್ರಿ ಅಂದು, 10 ದಳದ ಕಮಲದಲ್ಲಿ ಕಿತ್ತಿ ಬಂದ ಲಿಂಗವೇ,
ಸತ್ಯಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗ ಓ ಅಂದ್ ಬಿಟ್ಲ ಮಂದಿ ಎದ್ ನಿಂತ್ಕೊಂಡು ಆ ಮಂದಿ ಓಂ ನಮ ಶಿವ ಪದರಾಕತಿ. ಅವಾಗ ಆ ಮುದುಕಿ ನನ್ನ ಕಡೆ ಬಾಗಿ ಅಪ್ಪ ಸ್ವಲ್ಪ ಕುಡಿಯಾಕ ನೀರಿದ್ರು ಕೂಡ ಅಂದ್ ನಾನು ಬಾಟ್ಲಿ ಕೊಟ್ಟು ಯವ್ವ ಇದ್ರಾಗ ಎಷ್ಟ್ ದಳ ಅದಾವ ಬೇ ಅಂದ್ರೆ ಯಪ್ಪ 108 ದಳ ಅದಾವ ಅಂತ. ಅದೇ 10 ದಳ ಆಗೈತಿ, ಇನ್ನು 108 ದಳ ಯಾವಾಗ. ಅದಕ್ಕೆ ಇವತ್ತಿಗೂ ಕಾರ್ಯಕ್ರಮ ಲೇಟ್ ಆದ್ರೆ ಇಡೀ ಕರ್ನಾಟಕದಲ್ಲಿ ಏ ಇದು ಪ್ರಾಣೇಶ್ವರ್ ಹೇಳ್ತಾರಲ್ಲೋ 108 ದಳದ ಕತ್ತಿ ಆ ತೋಯಪ್ಪ ಇದು ಅಂತ ಅಂತಿದ್ದಾರೆ. ಇಷ್ಟರ ಮಟ್ಟಿಗೆ ಒಂದು ಅನುಭವ ಜನಜನಿತ ಆಗಿದೆ ಅನ್ನೋದು ನನ್ನ ಹೆಮ್ಮೆ. ಓಕೆ, ಬ್ಯೂಟಿಫುಲ್ ಸರ್. ಸರ್, ಇನ್ನೂ ಒಂದು 2-3 ಪ್ರಶ್ನೆಗಳಿದೆ. ಒಂದು ಕೇಳಬೇಕು, ಇಷ್ಟು ಜನರನ್ನ ನಗಿಸುವಂತ ಪ್ರಾಣೇಶ್ ಅವ್ರನ್ನ ಅವ್ರನ್ನ ಅವ್ರ ವೈಯಕ್ತಿಕ ಜೀವನದಲ್ಲಿ ನಗಿಸೋರು ಯಾರು? ನಂದು ಇಡೀ ಮನೆ ವಾತಾವರಣನೇ ನಗೋದಿದೆ ಸರ್. ಯಾಕಂದ್ರೆ ನಮ್ಮ ತಂದೆ ಬಹಳ ಸೀರಿಯಸ್ ಇದ್ರು, ಅದೇ ಇಡೀ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಹಾಸ್ಯ. ನನಗಿಂತ ಹೆಚ್ಚಾಗಿ ಒಂದ್ ದಿವಸ ಸ್ಕೂಲಿಗೆ ಹೋಗದೆ ಇರತಕ್ಕಂತ ನನ್ನ ತಂಗಿ ಬಹಳ ಚೆನ್ನಾಗಿ ನಗಿಸ್ತಾಳೆ. ಹಾಗೆ ನನ್ನ ಚಿಕ್ಕಪ್ಪಂದ್ರು, ನನ್ನ ಸೋದರ ಮಾವಂದ್ರು, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ತಾಯಿಯ ತಂದೆ ಶ್ಯಾಮರಾವ್ ಜಿರಾಯತ್ ಅಂತ ಇದ್ರು. ಅವ್ರದ್ದು ಬಹಳ ಅದ್ಭುತವಾಗಿರ್ತಕ್ಕಂತ ಹಾಸ್ಯ ಪ್ರಜ್ಞೆ, ಅವರಿಂದ ನಾವ್ ಇದನ್ನ ಕಲ್ತ್ವಿ. ನಮ್ಮ ಮನೇಲಿ ಯಾರಾದ್ರೂ ಸಹಜವಾಗಿ ಮಾತಾಡೋದೇ ಇಲ್ಲ. ಅದಕ್ಕೇನಾದ್ರೂ ನನ್ನ ಅಣ್ಣ ಇದ್ದಾರೆ ಪ್ರಹ್ಲಾದಾಚಾರ್ಯ ಬೇವರಾಳ್ ಅಂತ, ಅವರು ಗಂಗಾವತಿಯಲ್ಲಿ ಪೌರೋಹಿತ್ರ ಕೆಲಸ ಮಾಡ್ತಾರೆ. ಅವ್ರ ಮದುವೆ, ಸತ್ಯನಾರಾಯಣ ಕಥೆ, ಈವನ್ ಶ್ರಾದ್ದಕ್ಕೆ ಹೋದ್ರು ಕೂಡ ಅಲ್ಲಿ ಜನರನ್ನ ನಗಿಸಿಯೇ ಬರ್ತಾರೆ. ಅಂದ್ರೆ ಅವರು ರಕ್ತದಲ್ಲೇ ಅದು ಹಾಸ್ಯ. ಇಡೀ ನಮ್ಮ ಫ್ಯಾಮಿಲಿಲಿ ನಾವ್ ಇದು ಕಲ್ತಿದ್ದಲ್ಲ, ಬೈ ಬರ್ತ್ ಇನ್ ಬ್ಲಡ್ ಅಂತಾರಲ್ಲ, ಇನ್ ದಿ ಬ್ಲಡ್ ಡೇ ನಮ್ಮಲ್ಲಿ ಹಾಸ್ಯ ಪ್ರವೃತ್ತಿ. ನಮ್ಮ ಮನೇಲಿ ಇರೋ ಸಣ್ಣ ಮಕ್ಕಳು ಕೂಡ ಒಂದು ಹಾಸ್ಯವಾಗಿ ಮಾತಾಡ್ತಾರೆ. ಅಳೋದು, ಮುಖ ಸಿಂಟರ್ಸ್ ಕೊಳ್ಳೋದಿಲ್ಲ. ನೌಕರಿ ಸಿಕ್ಕರು, ನೌಕರಿ ಮಾಡಿದ್ರು, ಈಗ ಲಾಕ್ಡೌನ್ ಪೀರಿಯಡ್ ನೌಕರಿ ಇಲ್ಲದ ಮನೆಗೆ ಬಂದಾರ ಆದ್ರೂ ನಗ್ತಾರೆ. ಅದಕ್ಕೆ ಇಡೀ ನಮ್ಮಲ್ಲಿ ಬೇವನಾಳ್ ಫ್ಯಾಮಿಲಿ ಅಂತಂದ್ರೆ ನಗ್ಸೋದು ಜಾಸ್ತಿ ಅಪ್ಪ ಅಂತ. ನಮ್ಮಣ್ಣ ಹೆಚ್ಚಾಗಿ ಈ ಫೀಲ್ಡ್ ಅಲ್ಲಿ ಇಲ್ಲ. ಸತ್ಯನಾರಾಯಣ ಕಥೆಯನ್ನು ಕೂಡ ಆತ ಆಧುನಿಕವಾಗಿ ಹೇಳ್ತಾನೆ. ಶ್ರಾದ್ದ ಮಾಡಬೇಕಾದ್ರೆ ಅವ್ರ ಮನೆಯಲ್ಲಿ ಎಲ್ಲಾ ಕಳ್ಕೊಂಡಿರ್ತಾರೆ. ಕಳ್ಕೊಂಡಿದ್ರು ಸಹಿತ ಅವ್ರನ್ನ ನಗಿಸಿ ಬರುವಂತ ಒಂದು ಮನೋಭಾವ ಆತನಲ್ಲಿದೆ. ಈ ಸಾಮೂಹಿಕವಾಗಿ ಶ್ರಾದ್ದ ಮಾಡಿಸ್ತಾರೆ ಪಕ್ಷಮಾಸದಲ್ಲಿ 20-30 ಸಾರಿ. ಎಲ್ಲಾರು ತರ್ಪಣ ಬಿಡ್ರಿ, ಎಳ್ಳು ನೀರು ತೊಗೊಳ್ರಿ ಕೈಯಾಗ, ಎಳ್ಳು ನೀರು ಬಿಡ್ತಾರೆ. ಹೆಸರು ಹೇಳ್ಕೊಂಡ್ ಬಿಡ್ರಿ ಅಂತಂದ ಹೇಳಿದ್ರು ಒಬ್ಬ ತನ್ನ ಹೆಸರು ಹೇಳ್ಕೊಂಡ ತರ್ಪಣ ಬಿಟ್ಟಿದ್ನಂತ. ಅವ್ನು ಸತ್ತೋರ ಅಪ್ಪನ ಹೆಸರು ಹೇಳ್ಬೇಕಾಯ್ತು. ಹೆಸರು ಹೇಳ್ಕೊಂಡು ತಪ್ಪಣ ಬಿಡ್ರಿ ಅಂತಂದ್ರ ಅವ ತನ್ನ ಹೆಸರು ಹೇಳ್ಕೊಂಡು ನನ್ನ ನಾಮದೇ ಸರ್, ನನ್ನ ಹೆಸರು ಪ್ರಕಾಶ ಅಂತ ಹೇಳಿ ತನ್ನ ಹೆಸರಿಗೆ ತಾನೇ ತರ್ಪಣ ಬಿಟ್ಕೊಂಡಿದ್ನ. ಈ ತರದ ಘಟನೆಗಳೆಲ್ಲ ಅವ್ರು ಹೇಳಿದಾಗ ನಿಜಕ್ಕೂ ನಾವು ಓದಿದ್ರೆ ಹಾಸ್ಯ ಹೇಳೋದಕ್ ಬರೋದಿಲ್ಲ. ಅಕ್ಕಿ ಅವರೇ ನಿಜವಾಗ್ಲು ಹೇಳ್ಬೇಕಂದ್ರೆ ಓದಿನ ಜೊತೆಗೆ ನಮ್ಗೆ ಅದು ಅನುಭವ ಆಗ್ಬೇಕು. ಅನುಭವ ಆದಾಗ ಹಾಸ್ಯ ಪ್ರಜ್ಞೆ ತಾನೇ ತಾನಾಗಿ ಇನ್ ದಿ ಬ್ಲಡ್ ಸೇರ್ತದೆ ಅಂತ ನನ್ನ ಭಾವನೆ. ಇದಕ್ಕೆ ನನ್ನ ಕುಟುಂಬವೇ, ನನ್ನ ಸುತ್ತಮುತ್ತ ಇರತಕ್ಕಂಥ ಬಂಧು ಪರಿವಾರವೇ ಪರಿಸರವನ್ನ ನನ್ನ ನೀಡಿ ನನ್ನ ಹಾಸ್ಯ ಭಾಷಣಕಾರನನ್ನಾಗಿ ಮಾಡಿದ್ರು. ಯಾಕೆ ಈ ಪ್ರಶ್ನೆ ಕೇಳಿದ್ರೆ ಸರ್, ನಾನು ಹಾಸ್ಯ ಭಾಷಣಕಾರರು ಅಥವಾ ಈ ಕಾಮಿಡಿ ಇರುವಂತವ್ರು ಅವ್ರು ಎಷ್ಟು ನಗಿಸ್ತಿರ್ತಾರೆ, ಬಟ್ ಅವರು ಅವರು ಅವ್ರು ಗಟ್ಟಿಯಾಗಿ ನಗೋದನ್ನ ನಾವು ಬಹಳ ಕಡಿಮೆ ನೋಡಿರ್ತೀವಿ. ಹೌದೌದು ಅಲ್ವಾ? ನನಗೂ ಅದೇ ಕಂಪ್ಲೇಂಟ್ ಇದೆ ಸರ್. ನಮ್ಗೆ ನೀವು ನಗೋದಿಲ್ಲ ಪ್ರಾಣೇಶ್ ಅಂತಾರೆ. ಅದಕ್ಕೆ ನಮ್ ಗುರುಗಳಾಗಿರ್ತಕ್ಕಂಥ ಬೀಚವರೇ ಉತ್ತರ ಕೊಟ್ಟಿದ್ದಾರೆ. ನಸ್ಯದ ಡಬ್ಬಿ ತಾನು ಸೀನುವುದಿಲ್ಲ, ಬೇರೆಯವರನ್ನು ಸೀನಿಸುತ್ತದೆ. ನಸ್ಯದ ಡಬ್ಬಿ ನಸಿಪುಡಿ ತಾನು ಸೀನೋದಿಲ್ಲ, ಆ ಡಬ್ಬಿ ಯಾವತ್ತು ಸೀನೋದಿಲ್ಲ, ಅದನ್ನ ಏರಿಸ್ಕೊಂಡವರು ಅದನ್ನ ಸೇರಿದವರು ಸೀನ್ತಾರೆ ಅಂತ. ನಾವು ಕೂಡ ಅಷ್ಟೇ ಹೇಳಿ ಹೇಳಿ ನಮ್ಗೆ ನಗು ಒಂದ್ಸಲ ನಕ್ಕಿದ್ರೆ ಅದ್ರೆ ನಗು ಅನ್ನೋದಕ್ಕೆ ಬಹಳ ಕಡಿಮೆ ಆಯಸ್ಸು. ಅದು ಒಂದ್ ಸಾರಿ ಹೇಳಿದ್ರೆ ಚಂದ, ಎರಡನೇ ಸಾರಿಗೆ ಓಕೆ, ಮೂರನೇ ಸಾರಿಗೆ ನೀನೇ ಎದ್ದು ಹೋಗಪ್ಪ ಅನ್ನೋ ಅಷ್ಟು ಮಟ್ಟಿಗೆ. ಆದ್ರೆ ಒಂದು ಜೋಕ್ ಬಹಳ ಬೇಗ ಹಳಸಿ ಹೋಗುತ್ತೆ. ಅದಕ್ಕೆ ಜೋಕ್ ಹೇಳೋನು ಯಾವತ್ತೂ ಅದನ್ನ ರಿಪೀಟ್ ಮಾಡಬಾರ್ದು ಅಂತಿದೆ. ಆದ್ರೆ ಹೊಸದನ್ನ ಹುಡುಕೋದು ಕಷ್ಟ ಆಗಿರೋದ್ರಿಂದ ನಾವು ಬೇರೆ ಬೇರೆ ಊರಿಗೆ ಹೋಗೋದ್ರಿಂದ ಅದನ್ನೇ ಹೇಳಿ ಬಚಾವ್ ಆಗ್ತೀವಿ ಅಷ್ಟೇ. ಬಟ್ ಒಂದು ಸರ್ ನಾ ಹೇಳ್ತೀನಿ ನಿಮ್ಗೆ, ಈಗ ಜೋಕ್ ನನ್ನ ಅನುಭವ, ಜೋಕ್ ನಾವು ಓದಿದ್ರು ಕೂಡ ಅದನ್ನ ಬಟ್ ಅದನ್ನ ನಿಮ್ಮ ಬಾಯಲ್ಲಿ ಕೇಳದೆ ಬೇರೆ ಇರುತ್ತೆ, ನೀವು ಹೇಳೋದೆ ಬೇರೆ ಇರುತ್ತೆ. ಅಂದ್ರೆ ಅದು ಪ್ರೆಸೆಂಟೇಷನ್ ಸ್ಕಿಲ್ ಇದೆಯಲ್ಲ, ಅದು ಎಲ್ರಿಗೂ ಬರಲ್ಲ. ಜೋಕ್ ನನಗೂ ಗೊತ್ತಿರ್ಬೋದು, ಬಟ್ ನೀವು ಹೇಳೋದು ಬೇರೆ ಇರುತ್ತೆ. ಇಲ್ಲ ಸರ್, ಇದೇ ಈಗ ಅದನ್ನ ವೃತ್ತಿಯಾಗಿ ಮಾಡ್ಕೊಂಡ್ರೆ ಬರುತ್ತೆ, ಪ್ರೊಫೆಷನಲಿಸಂ ಅಂತ ಬಂದ್ಬಿಡುತ್ತೆ. ಈಗ ನೋಡಿ ನೀವು ಆಂಕರಿಂಗ್, ನಮ್ಗೆ ಆಂಕರಿಂಗ್ ಮಾಡಕ್ ಬರಲ್ಲ. ನಮ್ಗೆ ಈ ತರ ಮಾತಾಡೋ ಬೇಕಾಬಿಟ್ಟಿ ಅಂದ್ರೆ ಬೇಕಾದಷ್ಟು ಮಾತಾಡ್ತೀವಿ. ಆದ್ರೆ ಅದನ್ನೇ ಒಂದು ಸಿಸ್ಟಮೆಟಿಕ್ ರೂಪ ಕೊಟ್ಟು ಒಂದು ಪರಿಚಯ ಭಾಷಣ ಮಾಡು ಅಥವಾ ಒಂದು ಆಂಕರಿಂಗ್ ಮಾಡೋದು ಬೇಡ. ಅದು ಅದು ಪರಿಶ್ರಮ. ನೀವು ಆ ಫೀಲ್ಡ್ ಅಲ್ಲಿ 10-20 ವರ್ಷ ಪರಿಶ್ರಮ ಹಾಕಿದ್ರೆ ಎಲ್ರಿಗೂ ಸಿದ್ಧಿಸುವಂತ ಕರೆ. ಬಹಳಷ್ಟು ಜನ ಒಂದೆರಡು ಜೋಕ್ ಹಿಡ್ಕೊಂಬಂದು ನಾವು ಓವರ್ ನೈಟ್ ನಾವು ಫೇಮಸ್ ಆಗ್ಬೇಕು, ಓವರ್ ನೈಟ್ ನಮ್ಮನ್ನ ಟಿವಿ ಅವ್ರು ಕರಿಬೇಕು, ಓವರ್ ನೈಟ್ ನಮ್ಮನ್ನ ಗೌರಿ ಶೆಟ್ಟಿ ಅವರು ಇಂಟರ್ವ್ಯೂ ಮಾಡ್ಬೇಕು ಅಂತ ಬಯಸ್ತಾರೆ. ನಾ ಹೇಳ್ತೀನಿ ಸಾಧ್ಯ ಇಲ್ಲ. ನಾನು ಈ ಹಂತಕ್ಕೆ ಬರ್ಬೇಕಾದ್ರೆ 30 ವರ್ಷ ಹಿಡಿತು. ಡಾಕ್ಟರ್ ರಾಜ್ಕುಮಾರ್ ಅಂತವ್ರು 50ನೇ ಇಸ್ವಿಯಲ್ಲಿ ಚಿತ್ರರಂಗಕ್ಕೆ ಬಂದ್ರೆ ಅವರು ಕೂಡ ಸುಮಾರು 40-50 ವರ್ಷ ಈ ಫೀಲ್ಡ್ ಹೊರನಟ ಅನ್ಸ್ಕೋಬೇಕಾದ್ರೆ ಕಷ್ಟಪಟ್ಟರು. ಯಾರು ಓವರ್ ನೈಟ್ ಪ್ರಸಿದ್ಧಿ ಆದಂತ ಉದಾಹರಣೆಗಳಿಲ್ಲ.
ಇದಕ್ಕೆ ಪರಿಶ್ರಮ ಹಾಕಬೇಕು. ಹೊಸ ಕಲಾವಿದರಿಗೆ ನಾನು ಹೇಳೋದಿಷ್ಟೇ, ಎರಡು ಮೂರು ತಿಂಗಳಿಗೆ ಅಥವಾ ನಾನು ನನ್ನ ಜೊತೆಗೆ ಬಂದ ಮಾತ್ರಕ್ಕೆ ಆಗೋದು ಸಾಧ್ಯ ಇಲ್ಲ, ನೀವೇ ಸರ್ವಿಸ್ ಆಗಬೇಕು, ಇದಕ್ಕೆ ಆಯುಸ್ ಆದಷ್ಟು ಇದು ಪಕ್ವತೆಯನ್ನು ಪಡಿತದೆ ಅಂತ ನಾನು ಹೇಳ. ಸರ್ ತುಂಬಾ ಚೆನ್ನಾಗಿ ಕೇಳಿದ್ವಿ. ಒಂದು ನಾನು ಇನ್ನೊಂದು ಅಬ್ಸರ್ವೇಷನ್ ಹೇಳಿದ್ದೀನಿ ಸರ್, ನಿಮ್ಮ ಹಾಸ್ಯಗಳಲ್ಲಿ ನಾನು ಬಹಳ ಕೇಳಿದೀನಿ ಹಾಸ್ಯದ ಜೊತೆಗೆ ಒಂದು ಜೀವನ ಅನುಭವ ಅಥವಾ ಜೀವನದ ಬಗ್ಗೆ ಅಂದ್ರೆ ಏನೋ ಒಂದು ತಗೊಂಡು ಹೋಗ್ತಾರೆ, ಬರೀ ನಕ್ ಹೋಗಲ್ಲ ಅವರು, ಒಂದು ಒಳನೋಟ ತಗೊಂಡು ಹೋಗ್ತಾರೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನನಗೂ ಅದನ್ನ ಹೇಳ್ತೀನಿ ಸರ್. ಬೀಚಿ ಅವ್ರ ಕಾದಂಬರಿಗಳನ್ನ ಅಥವಾ ಭೈರಪ್ಪ ಅವ್ರ ಕಾದಂಬರಿಗಳನ್ನ, ತರಾಸು, ಅನಕ್ರು, ಬೇಂದ್ರೆಯವರು ಅನೇಕ ಹಾಸ್ಯಗಳನ್ನ ಕವನಗಳನ್ನ ಬರೆದಿದ್ದಾರೆ. ಅವ್ರದ್ದು ಹಾಸ್ಯ ಅವ್ರ ಎಂತ ಸಂದೇಶ ಇಟ್ಟಿದ್ದಾರೆ, ಮೈ ಲೈಫ್ ಇಟ್ ಸೆಲ್ಫ್ ಇಸ್ ದಿ ಮೆಸೇಜ್ ಅಂತ ಹೇಳಿದ್ರು ಗಾಂಧೀಜಿ. ನಾವು ಬರೀ ನಕ್ಕು ಹೋಗ್ಬಿಟ್ರೆ, ನಕ್ಕೊಂಡು ಹಿಂದ್ ಜಾಡಿಸ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಜೀವನದಲ್ಲಿ ಏನಾದ್ರು ಒಂದು ಕೊಡ್ಬೇಕಲ್ಲ ಅಂದಾಗ ಎಲ್ಲಿಂದ ಕೊಡ್ಬೇಕು ಅಂದಾಗ ನನಗೆ ನಮ್ಮ ಪುರಾಣಗಳು, ಪುಣ್ಯಕಥೆಗಳು, ಧರ್ಮದ ಕಥೆಗಳು, ಭಾಗವತ, ಭಗವದ್ಗೀತೆ, ಅದ್ರ ಈ ಹಾಸ್ಯದ ಮುಖಾಂತರ. ನಾನು ಬರೀ ಭಗವದ್ಗೀತೆ ಪ್ರವಚನ ಮಾಡಿದ್ರೆ ಇವತ್ತು ನೀವೇ ನನ್ನ ಸಂದರ್ಶನಕ್ಕೆ ಕರೀತಿರ್ಲಿಲ್ಲ, ಹೌದಾ? ಟಿ ವಿ ಅವರು ಕರೀತಿರ್ಲಿಲ್ಲ. ಆ ಭಗವದ್ಗೀತೆಯನ್ನು ಹೇಗೆ ಹೇಳ್ಬೇಕು ಅಂದ್ರೆ, ಮಗುಗೆ ಒಂದು ಕಹಿ ಔಷಧಿ ಹಾಕ್ಬೇಕಾದ್ರೆ ಅವನಿಗೆ ಚಾಕ್ಲೇಟ್ ಕೊಡ್ತೀವೋ ಪೆಪರ್ಮಿಂಟ್ ಕೊಡ್ತೀವೋ ಅಂತ ಹೇಳಿ ಔಷಧಿ ಹಾಕ್ತೀವಿ. ಹಾಗೆ ಈ ಚಾಕ್ಲೇಟ್ ಮತ್ತು ಪೆಪರ್ಮಿಂಟ್ನಂತ ನಗೆಹನಿಯನ್ನು ಬಳಸ್ಕೊಂಡು ನಾವು ಜೀವನಕ್ಕೆ ಬೇಕಂತ ತತ್ವ ಕೊಡ್ಬೇಕು ಅನ್ನೋದನ್ನ ನಾನು ನಮ್ಮ ಬೀಚಿಯವ್ರ ಕೃತಿಗಳಿಂದ ಕಲಿತೆ. ಬೀಚಿಯವ್ರ ಎಲ್ಲ ಕಾದಂಬರಿಗಳಲ್ಲೂ ಕೊನೆಗೊಂದು ಮೆಸೇಜ್ ಇರ್ತದೆ, ಒಂದು ಸಂದೇಶ ಇರ್ತದೆ. ಒಂದು 62 ಕಾದಂಬರಿಗಳಲ್ಲಿ ಪ್ರತಿಯೊಂದು ಕಾದಂಬರಿಗೂ ಅದರದೇ ಆದಂತಹ ಒಂದು ಸಂದೇಶವನ್ನು ಇಟ್ಟಿದ್ದಾರೆ ಅವರು. ಹೀಗಾಗಿ ನಾನು ಕೂಡ ನನ್ನ ಭಾಷಣದಲ್ಲಿ ನಾನು ಎಂದೂ ಹಾಸ್ಯ ಓದೋದಿಲ್ಲ, ನಾನು ಜೋಕ್ಸ್ಗಳನ್ನು ಎಂದೂ ಓದೋದಿಲ್ಲ. ಜೋಕ್ಸ್ಗಳನ್ನ ನಾನೇ ನನ್ನ ಅನುಭವದಿಂದ ಸೃಷ್ಟಿ ಮಾಡ್ತೇನೆ ಮತ್ತು ಓದಿದ್ದನ್ನ ಆ ಜೋಕ್ ಜೊತೆಗೆ ಮೇಳೈಸಿ ಜನರಿಗೆ ಸಂದೇಶ ರೂಪವಾಗಿ ಕೊಡ್ತೇನೆ. ಹೀಗಾಗಿ ಜನ ಹಾಸ್ಯ ಲೈಕ್ ಮಾಡೋರು ಲೈಕ್ ಮಾಡ್ತಾರೆ, ಸಂದೇಶ ಲೈಕ್ ಮಾಡೋರು ಲೈಕ್ ಮಾಡ್ತಾರೆ. ಸರ್ ಈ ಸಂದೇಶವನ್ನ ಅರ್ಥ ಮಾಡ್ಕೊಂಡು ನಿಮ್ಗೆ ಫೀಡ್ಬ್ಯಾಕ್ ಬರುತ್ತೆ, ತುಂಬಾ ಚೆನ್ನಾಗಿ ಜೋಕ್ ಹೇಳ್ತೀರಿ ಸರ್, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರ, ಜೊತೆಗೆ ನಮ್ಮ ಬದುಕನ್ನ ಬದಲಾಯಿಸು ಸರ್ ನಿಮ್ ಮಾತು ಅನ್ನೋ ಫೀಡ್ಬ್ಯಾಕ್ ಕೂಡ ಬರುತ್ತೆ ಸರ್ ನಿಮ್ಗೆ? ಓ, ಬೇಕಾದಷ್ಟು ಇದೆ ಸರ್, ತುಂಬಾ ಇದೆ. ನಾನು ನಮ್ಮ ತಂದೆ ತೀರೋಗಿದ್ದ, ನಾನು ತುಂಬಾ ಚಿಂತೆಯಲ್ಲಿದ್ದೆ, ನಿಮ್ ಮಾತು ಕೇಳಿದ್ಮೇಲೆ ನಂಗೆ ಧೈರ್ಯ ಬಂತು, ನನಗೆ ಜಾಬ್ ಸಿಕ್ಕಿರಲಿಲ್ಲ, ನನಗೆ ಜಾಬ್ ಆಯ್ತು, ನಾನು ಬಹಳ ದಡ್ಡ ಅನ್ಸ್ಕೊಂಡಿದ್ದೆ ಕಾಲೇಜಲ್ಲಿ, ಆದ್ರೆ ಹೊರಗಡೆ ಇನ್ನೊಂದು ಶಾಲೆಯನ್ನು ಬಿಟ್ಟು ಒಂದು ಜಗತ್ತಿದೆ ಅನ್ನೋದನ್ನು ತೋರಿಸಿರುತ್ತೆ. ತುಂಬಾ ಜನ ಪತ್ರ, ಆ ಪತ್ರಗಳನ್ನೆಲ್ಲ ಕೂಡಿಟ್ಟಿದ್ದೀನಿ, ಅದನ್ನ ಯಾರಾದ್ರೂ ಪಬ್ಲಿಷರ್ ಸಿಕ್ಕರೆ ಆ ಪತ್ರಗಳೆಲ್ಲ ಪ್ರಿಂಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನನಗೆ ಇತ್ತೀಚೆಗೆ ನಿಮ್ಮ ಬೆಂಗಳೂರಿನಲ್ಲೇ ಕ್ಯಾನ್ಸರ್ ರೋಗಿಗಳ ಒಂದು ಕೇಂದ್ರಕ್ಕೆ ನಾನು ಹೋಗಿದ್ದೆ. ಅಲ್ಲಿರೋ ಕ್ಯಾನ್ಸರ್ ರೋಗಿಗಳು ಸುಮಾರು 60-70 ಜನ ಇದ್ರು, ನಾನು, ಮಹಾಮನಿ ಜೋಶಿ, 3 ಜನ ಹೋಗಿದ್ವಿ. ಅಲ್ಲಿ ಹೋದಾಗ ಏನಾಯ್ತು ಅಂದ್ರೆ, ಏನ್ ಸರ್ ಕ್ಯಾನ್ಸರ್ ಪೇಷಂಟ್ಗಳ ಮುಂದೆ ಹೇಗೆ ಮಾತಾಡಬೇಕು ಅಂತ ನಾನು ಅಂದಾಗ, ಅಲ್ಲಿರೋರು ಇನ್ನೂ ಆಘಾತಕರವಾದ ಸುದ್ದಿ ಹೇಳಿದ್ರು ನನಗೆ. ಏನಂದ್ರೆ, ಇವ್ರದ್ದೆಲ್ಲ ಸಾವು ನಿರ್ಧಾರ ಆಗಿದೆ ಸರ್, ಅವ್ರಿಗೆಲ್ಲ ನಾವು ಹೇಳಿದೀವಿ, ಯಾವಾಗ ನೀವು ಸಾಯ್ತಿರೋ ಗೊತ್ತಿಲ್ಲ, ರೆಡಿ ಆಗಿರಿ ಅಂತ ಹೇಳಿದೀವಿ ಸರ್. ಇವ್ರು 47 ಜನ, 48 ಜನ, ಅವ್ರಿಗೆ ಇವತ್ತೇ ರಾತ್ರಿ ಮರಣ ಬರ್ಬೋದು, ನಾಳೆ ಬರ್ಬೋದು, ಅದಕ್ಕೆ ರೆಡಿ ಆಗಿರೋರು ಸರ್. ಆಗ ಇವ್ರು ನಾವು ಕೇಳಿದ್ವಿ, ನಿಮ್ಗೆ ಏನು ಇಷ್ಟ ಹೇಳಿ, ಅವ್ರನ್ನ ಕರೆಸ್ತೀವಿ, ಯಾವ ತಿಂಡಿ ತಿಂತೀರ ಕೇಳಿ, ಯಾವ ಸಂಗೀತ ಕೇಳಿದಾಗ, ಅದರಲ್ಲಿ ಸುಮಾರು 25 ಹೆಚ್ಚು ಜನ ನಾವು ಪ್ರಾಣೇಶ್ವರನ ಕರೆಸಿ ಅವ್ರ ಮಾತನ್ನ ಬರೀ ಯೂಟ್ಯೂಬು, ಫೇಸ್ಬುಕ್ಕು, ಟಿವಿಗಳಲ್ಲಿ ನೋಡಿದ್ವಿ. ಅವ್ರನ್ನ ಕಣ್ಣಾರೆ ನೋಡಿ ನಮ್ಮ ಎದುರುಗಡೆನೆ ಅವ್ರು ಮಾತಾಡೋದನ್ನ ಕೇಳಬೇಕು ಅಂತ ಬಯಸಿದ್ರು. ಓ, ಅದಕ್ಕೆ ನಾವು ಅಲ್ಲಿ ಹೋಗಿ ಅವ್ರ ಮುಂದೆ ಮಾತಾಡುವಾಗ ನಾವು ಹತ್ತಿದೀವಿ, ನಮ್ಮ ಕಣ್ಣಲ್ಲಿ ನೀರು ಬಂತು. ಆದ್ರೆ ಅವ್ರು ಬಿದ್ದು ಬಿದ್ದು ನಕ್ಕು, ಅದ್ರಲ್ಲಿ ಒಬ್ಬ ಮುದುಕಂತೂ ಕೈ ಹಿಡಿದು, ನನ್ನ ಸಾವು ಡಿಸೈಡ್ ಆಗಿದೆ ಪ್ರಾಣೇಶ್ವರೇ, ಇವತ್ತು ನಿಮ್ಮನ್ನು ಕಣ್ಣಾರೆ ನೋಡಿದೆ, ನಾನು ಇನ್ ಯಾವಾಗ ಸತ್ರು ಚಿಂತೆ ಇಲ್ಲ ಅಂತ ಹೇಳಿದಂತ ಉದಾಹರಣೆ ಇದೆ ಸರ್. ನಮ್ಗೆ ಯಾವಾಗ ರೋಮಾಂಚನ ಆಗೋಯ್ತು, ನಾವಲ್ಲಿ ಸಂಭಾವನೆ ತಗೊಳ್ಳದೆ ಹಾಗೆ ಬಂದ್ವಿ, ದಯವಿಟ್ಟು ಅವ್ರಿಗಾಗಿ ಇದನ್ನ ಬಳಸಿ ಅಂತ ಹೇಳಿ ಸಂತ. ಅದು ನಿಮ್ ಬೆಂಗಳೂರಲ್ಲಿ ಆ ಸಂಸ್ಥೆ, ನನಗೆ ಅದ್ರ ಹೆಸರು ಜ್ಞಾಪಕ ಇಲ್ಲ. ಅದಿನ್ನೂ ಹಚ್ಚ ಹಸಿರಾಗಿ ಈ ತರ ಅನೇಕ ಜನ ಪತ್ರ ಬರೆದಿದ್ದಾರೆ, ಅನೇಕ ಜನ ಟಿಬಿ ಸ್ಯಾನಿಟೋರಿಯಂಗಳಿಗೆ ಹೋಗಿ ಮಾತಾಡಿದೀವಿ. ಇದೆಲ್ಲ ನಮ್ಮ ಜೀವನದ ಬಹಳ ದೊಡ್ಡ ಪ್ರಶಸ್ತಿಗಳು ನಮಗೆ ಅಂತ ನನ್ಗೆ ಅನಿಸ್ತಾ ಇದೆ. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್, ಅದ್ಭುತವಾದ ಅನುಭವ. ಸರ್ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ಸರ್, ನಿಮ್ಮ ನೀವು ಸುಮಾರು ಸಲ ಹೇಳ್ತಿರ್ತೀರಿ ಸಾಹಿತ್ಯ ಓದಿ ಸಂಗೀತ ಕೇಳಿ ಅಂತ ಹೇಳಿ, ನಿಮ್ಮ ಜೀವನವನ್ನ ಬದಲಾಯಿಸಿದಂತ ಒಂದು ಉಕ್ತಿ, ಒಂದು ಘಟನೆ, ಆ ತರದ್ದು ಏನಾದ್ರೂ ಹೇಳ್ಬೋದಾ ಸರ್? ಏನ್ ಆ ತರದ್ದಂತ ಏನೂ ಇಲ್ಲ ನನಗೆ. ಶಾಲೆಯಲ್ಲಿ ನಾನು ಬಹಳ ದೊಡ್ಡ ವಿದ್ಯಾರ್ಥಿ, ಮಿನಿಮಮ್ 35 ತಗೋಬೇಕಾದ್ರೆ ಎಕ್ರಲಾಡ್ತಿದ್ದೆ ಅಂತಾರೆ ನಮ್ಮಲ್ಲಿ, ಆ ಕಡೆ ಈ ಕಡೆ ಆಗ್ತಿದ್ದೆ ಅಂತ ಹೇಳ್ತಾರೆ ಬೆಂಗಳೂರು ಕಡೆ. ಓ, ಆ ಕಡೆ ಈ ಕಡೆ ಆಗೋಯ್ನಪ್ಪ ನಾನು ಅಂತಾರೆ, ನಮ್ ಕಡೆ ಎಕ್ರಲಾಡಿದೆ ಅಂತಾರೆ. ಹಂಗ ಹೋರಾಟ ಮಾಡಂತ ನನ್ಗೆ ಯಾವತ್ತೂ ಶಾಲೆ ಓದು ತಲೆ ಹತ್ತಿಲ್ಲ, ಅದರಲ್ಲೂ ಮ್ಯಾಥಮೆಟಿಕ್ಸ್. ಹೀಗಾಗಿ ಇಂಗ್ಲಿಷು ಮ್ಯಾಥಮೆಟಿಕ್ಸ್ ನನ್ನ ವೈರಿ ಸಬ್ಜೆಕ್ಟ್ ಗಳು, ಇಂಗ್ಲಿಷ್ ನಲ್ಲಿ ಸ್ವಲ್ಪ ಸುಧಾರಿಸಿದ್ರೆ ಮ್ಯಾಥಮೆಟಿಕ್ಸ್ ತಲೆ ಹತ್ತಿಲ್ಲ. ಆದಷ್ಟು ಬೇಗ ಇದರಿಂದ ಹೊರಗಡೆ ಬಂದು ನಾನು ಮತ್ತೇನ್ ಕಲಿಬೇಕು ಅಂದಾಗ ನನಗೆ ಸಹಾಯ ಆದದ್ದು ಬೀಚಿಯವರ ಕಾದಂಬರಿಗಳು. ಯರದಾಳ್ ಹನುಮಂತರಾವ್ ಅಂತ ನಮ್ಮ ಮನೆಗೆ ಒಬ್ಬ ದೂರದ ಬಂಧು ಬರ್ತಾ ಇದ್ರು, ಅವ್ರು ಓದೋದನ್ನ ನೋಡಿ ನಾನು ಓದೋದು ಕಲಿತೆ.
ರೀಚಿ ಕಾದಂಬರಿಗಳು ಇವತ್ತು ನನ್ನನ್ನ ಯೂನಿವರ್ಸಿಟಿಗಳಿಗೆ ಕೂಡ ಹೋಗಿ ಮಾತಾಡುವಂತಹ ಒಂದು ಯೋಗ್ಯತೆಯನ್ನ ಶಕ್ತಿಯನ್ನ ಸಂಪಾದಿಸಿಕೊಟ್ಟು ನಾನೆಲ್ಲ ಯುವಕರಿಗೆ ಹೇಳೋದಿಷ್ಟೇ, ನಿಮ್ಗೆ ಯಾವ್ದಾದ್ರು ಬೇಜಾರು ಬಂದಾಗ ಆತ್ಮಹತ್ಯೆ ಮಾಡ್ಕೋಬೇಡ್ರಿ, ಅಥವಾ ಅದನ್ನ ಬಿಡಬೇಡ್ರಿ, ನಿಮಗೆ ಯಾವ್ದಿಷ್ಟು ಅದನ್ನ ಮಾಡ್ತಾ ಹೋಗ್ರಿ, ಅದರಲ್ಲಿ ನೀವು ಮಾಸ್ಟರ್ ಆಗ್ತೀರಿ ಅಂತ. ಯಾವುದೇ ಇರಲಿ, ನಿಮ್ಗೆ ಆಸಕ್ತಿ ಕೃಷಿ ತಂದೆ ತಾಯಿಗಳ ಬಲವಂತಕ್ಕೆ ನಾವು ಯಾವುದೋ ಓದನ್ನ ಓದ್ಬೇಕಾಗ್ತದೆ, ಅದು ಒಂಥರ ಮದುವೆ ಇದ್ದಂಗೆ. ಹೀಗಾಗಿ ಅನಿವಾರ್ಯವಾಗಿ ಅದನ್ನ ನಾವು ಫೇಸ್ ಮಾಡಲೇಬೇಕು. ಋಣಾನುಬಂಧ ಅಂತ ಒಂದಿರ್ತದೆ. ಹಾಗೆ ನಿಮ್ಮ ಕೈಯಲ್ಲಿ ಬುದ್ಧಿ ಇದೆ, ನಿಮ್ಮ ಕೈಯಲ್ಲಿ ಶಕ್ತಿ ಇದೆ, ನಿಮ್ಮ ಹವ್ಯಾಸವನ್ನು ರೂಢಿಸಿಕೊಳ್ಳ್ರಿ. ಹವ್ಯಾಸ ಇಲ್ದಿರೋ ಮನುಷ್ಯನಿಗೆ ಬೇಗ ಸಾವು ಬರ್ತದೆ ಅಂತ ಹೇಳ್ತಾರೆ. ಈ ಕರೋನಾ ಪಿರಿಯಡ್ನಲ್ಲಿ ಪ್ರಾರಂಭ ನೀವು ಇದನ್ನೇ ಕೇಳಿದ್ರೆ, ನನಗೆ ಕೆಲವರು ಹೂ ಆರ್ಬಿಡ್ತಾರೆ ನನಗೆ ಎಲ್ಲಿ ಬರುತ್ತೋ ಅಂತ. ಆದ್ರೆ ಹವ್ಯಾಸ ಇರೋ ಮನುಷ್ಯನಿಗೆ ಸಾವು ಕೂಡ ಹೆಮ್ಮೆಟ್ಟಿಸುವಂತ ಶಕ್ತಿ. ಅವನು ಕೆಲಸ ಚೇಂಜ್ ಮಾಡ್ತಿದ್ರೆ ಅವನು ಖಂಡಿತ 100 ವರ್ಷ ಬದುಕ್ತಾನೆ ಅಂತ ಹೇಳ್ತಾ ನಾನು ಕೂಡ ಈ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ, ಈ ಕೊರೋನಾ ಪಿರಿಯಡ್ನಲ್ಲಿ ನಾವು ಬರೀ ಆನ್ಲೈನ್ ನಲ್ಲೇ ಕೊಟ್ಟಿದ್ವಿ. ನಮ್ಮ ಉತ್ತರ ಕನ್ನಡ ಭಾಷಾದಾಗ ಹೇಳ್ಬೇಕಂದ್ರೆ ಅಕ್ಕಿ ಅವರ ಈ ಆನ್ಲೈನ್ ಕಾರ್ಯಕ್ರಮ ಹೆಂಗಂದ್ರ ಗುಡ್ಡ ನೋಡು ಅದ್ರಿಂದ ನಾಯಿ ಹೊಟ್ಟು ಬಿಸತ್ತು ಅಂತ. ನಾಯಿ ಗುಡ್ಡ ನೋಡು ಅದಿರ್ತಿತ್ತ, ಏ ಗುಡ್ಡಕ್ಕೆ ಯಾವಾಗ ಅದು ಗುಡ್ಡ ಕರಗ್ಬೇಕು ಅನ್ಸ್ಬೇಕು, ಇದ್ರಂತ ಹೊಟ್ಟು ನಾಯಿ ಸತ್ತ. ಹಂಗೆ ಈ ಸುಮ್ಮನ ಹೇಳೋದು ಯಾರು ಇದ್ದಾರಂತ, ಆದ್ರೆ ನೀವು ಎದುರುಗಡೆ ಒಬ್ಬರೇ ಇದ್ದೀವಿ. ಆನ್ಲೈನ್ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಯಾರ್ದೋ ಮನೆ ಮ್ಯೂಟ್ ಮಾಡೋದು, ಅವ್ರ ಮನೆ ಒಗ್ಗರಣೆ ಹಾಕಿದ್ ಸದ್ದು ಕೇಳೋದು, ಸದ್ಯ ವಾಸನೆ ಬರ್ತಿರ್ಲಿಲ್ಲ ನಮ್ ಪುಣ್ಯ, ಯಾರು ಮಗು ಅಳೋದು, ಇವನ್ನೆಲ್ಲ ಕೇಳ್ತಲೇ ಇಲ್ಲ ಮಾತಾಡಿ ಸರ್ ನಾವು ಕೇಳ್ತಾ ಇದೀವಿ ಸರ್ ಅಂತ ಅನ್ನೋರು, ನಮ್ ಮುಂದೆನೆ ಏನೇನೋ ಮಾಡ್ಕೊಳ್ಳೋರು. ಇದು ಒಂದು ವಿಶಿಷ್ಟವಾದಂತ ಅನುಭವ. ಆದ್ರೆ ಈ ನಿಮ್ಮ ಕಾರ್ಯಕ್ರಮದಲ್ಲಿ ಹಾಗೇನು ಹೊಟ್ಟೆ ಉಬ್ಬಲಿಲ್ಲ, ಬಹಳ ಚೆನ್ನಾಗಾಯ್ತು ಕೇಳಿದಂತ ಎಲ್ಲ. ಒಂದು ಲಾಸ್ಟ್ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ, 60 ವರ್ಷ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿದೆ, ದೇವರು ನಿಮ್ಗೆ ಆಯುರ್ ಆರೋಗ್ಯ ಎಲ್ಲವನ್ನು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕೊಡ್ಲಿ, ಯಾಕಂದ್ರೆ ನಿಮ್ಮಂತವ್ರು ನಮ್ಮ ಆರೋಗ್ಯಕ್ಕೆ ನೀವು ಬೇಕು ಪೂರಕ ನೀವು, ಹೀಗಾಗಿ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಆರೋಗ್ಯದ ರಹಸ್ಯ ಏನು ಸರ್, ನೀವು ಏನಾದ್ರು ಹೇಳ್ಬೋದಾ? ನನ್ನ ಆರೋಗ್ಯದ ರಹಸ್ಯ ಏನಂದ್ರೆ ಹಾಸ್ಯ ಪ್ರಜ್ಞೆನೆ. ನಾನು ಎಲ್ಲವನ್ನ ಲೈಟ್ ಆಗಿ ತಗೋತೀನಿ, ಮತ್ತು ಮಿತಾಹಾರ. ನಾನು ಆಹಾರ ಯಾವತ್ತು ಹೊಟ್ಟೆ ಫುಲ್ ಹೊಟ್ಟೆ ಬಿರಿಯುವಂತೆ ತಿಂದಿಲ್ಲ. ಮಿತಾಹಾರ, ಲಘು ವ್ಯಾಯಾಮ ಮತ್ತು ಎಲ್ಲವದನ್ನು ಲೈಟ್ ಆಗಿ ತಗೊಂಡು ನಗೋದು, ಇವು ಮೂರೇ ನನ್ನ ಆರೋಗ್ಯವನ್ನ ಕಾಪಾಡ್ತಿರೋದು. ನಕ್ಕವ ಗೆದ್ದವ ಅಂತ ಹೇಳ್ತಾರೆ ಯಾರು, ಬೇಂದ್ರೆಯವರು. ಯಾವ ನಗ್ತಾನ ಅವ ಗೆದಿತಾನ, ಬರೀ ಜೀವನದಾಗಲ್ಲ ಸಾವನ್ನು ಅವ ಗೆದಿತಾನ. ಸಾವು ಇತ್ರಿ ಅಲ್ಲಿ ಸಾವಿತ್ರಿ ಅಂತ ಅವ್ರು ಏನೋ ಒಂದು ಬಹಳ ಪನ್ ಮಾಡಿ ಹೇಳ್ತಾರೆ ಬೇಂದ್ರೆಯವ್ರ ಸಾಹಿತ್ಯ. ಜನ ಈ ಲಾಕ್ಡೌನ್ ಪಿರಿಯಡ್ ನಲ್ಲಿ ನಾನು ಅವ್ರಿಗೆಲ್ಲ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಓದಿ ಲೈಟ್ ಸಾಹಿತ್ಯ ಓದಿ. ಒಮ್ಮೆಲೆ ಪ್ರಾಣೇ ಶಾಲೆ ಹೇಳಿ ಶಾಕುಂತಲ ರಘುವಂಶ ಇಂಥವ್ ತಕೊಂಡು ಕೂತ್ರೆ ಓಡೋಗ್ಬಿಡ್ತೀರಿ. ಲೈಟ್ ಸಾಹಿತ್ಯದ ಮೂಲಕ ಇವನ್ನೆಲ್ಲ ಓದಿ ಆಮೇಲೆ ಅದಕ್ಕೆ ಹೋಗ್ರಿ. ಓದುವಂತ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ಆಯುಸ್ಸನ್ನು ಕೂಡ ಮುಂದೂಡಬಾರ್ದು. ಮನುಷ್ಯ ದೀರ್ಘಾಯುವಾಗ್ತಾನೆ ಯಾರು ಓದ್ತಾನೋ, ಯಾಕಂದ್ರೆ ಓದು ನಮ್ಮಲ್ಲಿ ಭರವಸೆಯನ್ನು ಉಂಟು ಮಾಡುತ್ತೆ. ಇವತ್ತು ಯಾರು ಪ್ರವಚನ ಕೊಟ್ಟರು ಪ್ರವಚನದಿಂದ ಪುರಾಣಗಳಿಂದ ಪುರಾಣ ಹೇಳೋರಿಂದ ನಾವು ಉದ್ಧಾರ ಆಗಿಲ್ಲ. ಆದ್ರೆ ನಮಗೆ ಹವ್ಯಾಸ ಇತ್ತು ಅಂದ್ರೆ ಆ ಹವ್ಯಾಸ ನಮಗೆ ಆಯುಸ್ಸವನ್ನು ಕೊಡುತ್ತೆ ಅಂತ ಹೇಳ್ತಾ ಇವತ್ತು ನನ್ನ ಕರೆಸಿ ನಿಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆಲ್ಲ ನನ್ನನ್ನು ಪರಿಚಯ ಮಾಡಿಸ್ಕೊಟ್ಟದಕ್ಕೆ ವಂದಿಸ್ತಾ, ನನ್ನ ಮಾತು ಎಷ್ಟು ಜನ ನಕ್ಕರು ಎಷ್ಟು ಜನ ಎದ್ದೋದ್ರು ನನಗೂ ನಿಮಗೂ ಇಬ್ಬರಿಗೂ ಗೊತ್ತಾಗಲ್ಲ, ನಮ್ ಕೆಲಸ ನಾವು ಮಾಡಿದೀವಿ, ಸಂತೋಷ. ಧನ್ಯವಾದ ತುಂಬಾ ತುಂಬಾ ನಿಮ್ಗೆ ಗಂಗಾವತಿಯಿಂದ, ನಿಮ್ಮ ಮನೆಯಿಂದ ನಮ್ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ನನಗೆ ಇದಕ್ಕೆ ಮೊನ್ನೆ ಒಬ್ಬ ಸೈಕಿಯಾಟ್ರಿಸ್ಟ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ನನಗೆ ಅನ್ಸಿದ್ದು, ನಾವು ಬೇರೆ ಬೇರೆ ಇಂಟರ್ವ್ಯೂಗಳು ಮಾಡ್ತೀವಿ, ಆದ್ರೆ ಒಂದು ನೀವು ಹೇಳಿದ ಹಾಗೆ ಲೈಟ್ ಆಗಿರುವಂತಹ, ಸ್ಫೂರ್ತಿ ತುಂಬುವಂತಹ, ಒಂದು ಹುಮ್ಮಸ್ ತುಂಬುವಂತ, ಒಂದು ಸಣ್ಣ ನಗು ಬರ್ಸುವಂತ ಕಾರ್ಯಕ್ರಮ ಮಾಡ್ಬೇಕು ಅಂತಂದಾಗ ನಿಮಗೆ ಸೈಕಿಯಾಟ್ರಿಸ್ಟ್ ಇವ್ರ ಜೊತೆಗೆ ನಿಮ್ಮ ಸಂದರ್ಶನ ಮಾಡ್ಬೇಕನ್ನಿಸ್ತು. ಸೊ ಆ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ನೀವು ಲೈವ್ ಆಗಿ ಬಂದು ಈ ಎಲ್ಲಾ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ, ಅನುಭವ ಹಂಚಿಕೊಂಡಿದ್ದಕ್ಕೆ, ನಿಮಗೆ ಗೌರಿಶಕ್ತಿ ಸ್ಟುಡಿಯೋದ ಎಲ್ಲಾ ಸ್ನೇಹಿತರ ಪರವಾಗಿ ನಿಮಗೆ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಕನ್ನಡದ ಒಬ್ಬ ಅದ್ಭುತ ನಗೆ ಭಾಷಣಕಾರ, ಜೀವನ ಪ್ರೇಮವನ್ನ ತುಂಬುವಂತ, ಅವ್ರು ಹೋದಲ್ಲೆಲ್ಲ ನಗೆ ಬೀಜಗಳನ್ನ ಬಿತ್ತುವಂತ ಪ್ರಾಣೇಶ್ ಗಂಗಾವತಿ ಅವ್ರ ಜೊತೆಗಿನ ಒಂದು ಸಂದರ್ಶನ. ಖಂಡಿತ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇದಕ್ಕೆ ಮಾಡೋ ಈ ಒಂದು ಸಂದರ್ಶನದ ಹಿಂದಿರುವ ಉದ್ದೇಶನೇ ಏನು ಅಂತಂದ್ರೆ, ಲಾಕ್ಡೌನ್ ಪೀರಿಯಡ್ ಅಲ್ಲಿ ಸ್ವಲ್ಪ ಗಂಭೀರ ಆಗಿದೀವಿ, ಸ್ವಲ್ಪ ಏನೇಳಿ ಜೀವನದ ಬಗ್ಗೆ ಒಂದು ಆತಂಕಕ್ಕೊಳಗಾಗಿದೀವಿ. ಸುತ್ತಮುತ್ತ ನಡೆದಿರುವ ಘಟನೆಗಳನ್ನ, ಕುಟುಂಬದಲ್ಲಿ ನಡೆದಿರುವ ಘಟನೆಗಳನ್ನ ನೋಡ್ಕೊಂಡು ಸ್ವಲ್ಪ ಜಿಗುಪ್ಸೆ ಬರುವಂತ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಆ ನಿಟ್ಟಿನಲ್ಲಿ ಮತ್ತೊಂದ್ಸಲ ನಾವು ಜೀವನೋತ್ಸಾಹ ತುಂಬಿಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದೆ. ಪ್ರಾಣೇಶ್ ಗಂಗಾವತಿ ಅವರಿಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾನೆ. ಖಂಡಿತ ಇದನ್ನ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಬಂಧು ಬಳಗದೊಂದಿಗೆ ಇದನ್ನ ಶೇರ್ ಮಾಡಿ, ಮತ್ತು ನಿಮ್ಗೆ ಅನಿಸಿದ್ದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಪ್ರಾಣೇಶ್ವರ ಯಾವ
ಹಾಸ್ಯ ಸನ್ನಿವೇಶ, ಯಾವ ಜೋಕ್ ನಿಮ್ಗೆ ತುಂಬಾ ಇಷ್ಟ ಆಯ್ತು, ನಿಮ್ ಜೀವನಕ ಅವರ ಸಹಾಯ ಒಂದು ಅವರ ಒಂದು ಕಾರ್ಯಕ್ರಮದಲ್ಲಿ ನಡೆದಂತ ಅವ್ರು ಹೇಳಿದಂತ ಜೋಕ್ ಯಾವ್ದಾದ್ರು ನಿಮ್ ಜೀವನಕ್ಕೆ ಸ್ಫೂರ್ತಿ ತುಂಬಿದ್ರೆ ದಯವಿಟ್ಟು ಅದನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಅಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಗೌರಿ ಶಕ್ತಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತಾ ಇದೆ, ಇದನ್ನ ಸಪೋರ್ಟ್ ಮಾಡಬೇಕು ಅಂದ್ರೆ ಜಾಯಿನ್ ಬಟನ್ ಮೂಲಕ ನೀವು ಸಪೋರ್ಟ್ ಮಾಡಬಹುದು. ಇದರ ಹೊರತಾಗಿ ಇನ್ಸ್ಟಾ ಮೂಜಿಯೋ ಮತ್ತು ಪೇಟ್ರಿಯಾನ್ ಗಳ ಲಿಂಕ್ ಗಳು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲೂ ಕೂಡ ನೀವು ನಮಗೆ ಸಪೋರ್ಟ್ ಮಾಡಬಹುದು. ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ. ನಮಸ್ಕಾರ.